Hello students, welcome to RHchemistry. So second round MBBS counselling goskara wait maartairo antaha Karnataka da vidyarthigalige matte ella rajyada vidyarthigalige kanditavagiyu idu khushiya vichara alla. ಯಾಕಂತಂದ್ರೆ MCC ಅವರು ಇವತ್ತು ರಿಲೀಸ್ ಮಾಡಿರುವಂತ ಒಂದು ನೋಟಿಫಿಕೇಶನ್ ಪ್ರಕಾರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ದ ಶೆಡ್ಯೂಲ್ ಆಫ್ ಪಿಜಿ ಆಂಡ್ ಯುಜಿ ಕೌನ್ಸಿಲಿಂಗ್ 2021 ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಆಸ್ ಪರ್ ಡೈರೆಕ್ಷನ್ಸ್ ಆಫ್ ಆನರೇಬಲ್ ಕೋರ್ಟ್ಸ್ ಇನ್ ವೇರಿಯಸ್ ಮ್ಯಾಟರ್ಸ್. ಇನ್ ವ್ಯೂ ಆಫ್ ದ ಎಬೋ, MCC ಆಫ್ DGHS ಇಸ್ ರಿಸೀವಿಂಗ್ ರಿಪ್ರೆಸೆಂಟೇಷನ್ಸ್ ಫ್ರಮ್ ದ ಸ್ಟೇಟ್ DMEs ರಿಗಾರ್ಡಿಂಗ್ ರಿವಿಷನ್ ಆಫ್ ಶೆಡ್ಯೂಲ್ ಆಫ್ ಸ್ಟೇಟ್ ಕೌನ್ಸಿಲಿಂಗ್ ಸಿನ್ಸ್ ದ ಶೆಡ್ಯೂಲ್ ಆಫ್ ಆಲ್ ಇಂಡಿಯಾ ಪಿಜಿ ಆರ್ ಯುಜಿ ಕೌನ್ಸಿಲಿಂಗ್ being conducted by MCC and that of state counselling are clashing. Remember, clash ಆಗ್ತಾ ಇದೆ. ಯಾವ್ಯಾವುದು ಯು ಜಿ ಮತ್ತು ಪಿ ಜಿ ಕೌನ್ಸಿಲಿಂಗ್ MCC ಅವರು ಮಾಡುವಂಥದ್ದು ಮತ್ತು ಸ್ಟೇಟ್ ಕೌನ್ಸಿಲಿಂಗ್ ಮಾಡುವಂಥದ್ದು ಕ್ಲಾಶ್ ಆಗ್ತಾ ಇದೆ ಅಂಥೇಳಿ. ಸೊ MCC ಅವರು ಎಲ್ಲ ಸ್ಟೇಟ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ದವರಿಗೆ ಹೇಳಿರೋದೇನಂತಂದರೆ, ನೀವು ನಿಮ್ಮ ಸ್ಟೇಟ್ ಶೆಡ್ಯೂಲನ್ನು ಎಕ್ಸ್ಟೆಂಡ್ ಮಾಡಿ ಅಂತಂದರೆ ನಾವು ಫಸ್ಟು ಆಲ್ ಇಂಡಿಯಾ ಕೌನ್ಸಿಲಿಂಗನ್ನು ಕಂಪ್ಲೀಟ್ ಮಾಡ್ತೀವಿ, ಸೆಕೆಂಡ್ ರೌಂಡನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡಬೇಕು. ನಿಮಗೆಲ್ಲ ಗೊತ್ತೇ ಇದೆ 14ನೇ ತಾರೀಕು ಅಂದರೆ, ಸೊ ನಾಡಿದ್ದು ನಮ್ಮ ಕರ್ನಾಟಕದ KE ಅಂಡರ್ ಬರುವಂಥ 85% ಸ್ಟೇಟ್ ಕೋಟಾಕ್ಕೆ ಲಾಸ್ಟ್ ಡೇಟ್ ಇತ್ತು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕವರಿಗೆ. ಆದರೆ ನೀವು ಕಂಪೇರ್ ಮಾಡ್ತಾ ಹೋಗಿ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2ನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಗ್ರೇಡೇಷನ್ಗೋಸ್ಕರ ಕಾಯ್ತಾ ಇರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ದೊಡ್ಡದು. ಆದ್ದರಿಂದ ಆ ಎಲ್ಲ ವಿದ್ಯಾರ್ಥಿಗಳು, ಸೊ MCC ಅವರ ಒಂದು ಕೌನ್ಸಿಲಿಂಗಿನ ಶೆಡ್ಯೂಲ್ನ ಪ್ರಕಾರ ಅದನ್ನು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. 17ನೇ ಜನವರಿಯಿಂದ ವೆರಿಫಿಕೇಷನ್ ಆಫ್ ಸೀಟ್ ಮ್ಯಾಟ್ರಿಕ್ ಸ್ಟಾರ್ಟ್ ಆಗ್ತದೆ, 19ನೇ ತಾರೀಕಿನಿಂದ ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಸಾರಿ ಜನವರಿಯನ್ನು ಹೇಳ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಫೆಬ್ರವರಿ ನೋಡ್ತಾ ಹೋಗಿ, 14ನೇ ಫೆಬ್ರವರಿಯಿಂದ ನಿಮ್ಮ ಸೀಟ್ ಮೆಟ್ರಿಕ್ಸ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತದೆ, 16ನೇ ಫೆಬ್ರವರಿಯಿಂದ ನಿಮಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ, ಅದಾದಮೇಲೆ 27ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಫಸ್ಟ್ ಸೆಕೆಂಡ್ ರೌಂಡ್ ಅಡ್ಮಿಷನ್ಗಳು ನಡೀತದೆ. ಅಂದರೆ ಜಸ್ಟ್ ಇಮ್ಯಾಜಿನ್, ಈ ತಿಂಗಳ ಕೊನೆಯವರೆಗೂ ಕೂಡ ನಿಮ್ಮ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುವಂಥ ಯಾವುದೇ ಚಾನ್ಸಸ್ಗಳು ಇಲ್ಲ. ಯಾಕಂತಂದರೆ MCC ಅವರು ಕ್ಲಿಯರ್ ಕಟ್ಟಾಗಿ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡಿರೋದೇನಂತಂದರೆ, ಸ್ಟೇಟ್ ಸೆಕೆಂಡ್ ರೌಂಡು MCC ಅವರ ಸೆಕೆಂಡ್ ರೌಂಡ್ ಆದಮೇಲೆ ಆಗಬೇಕು. ಅದು 5ನೇ ತಾರೀಕಿಗೆ ಮುಗೀತದೆ. ಅಟ್ಲೀಸ್ಟ್ 26ನೇ ತಾರೀಕು ರಿಸಲ್ಟ್ ಬಂದ ಮೇಲಾದರೂ ಅವರು ಸ್ಟಾರ್ಟ್ ಮಾಡಬಹುದು. ಆದರೆ ಅಂದರೆ ಮೀನಿಂಗ್ ಏನು ಅಂತಂದರೆ, ಇನ್ನೂ 15ರಿಂದ 20 ದಿವಸ ನಮ್ಮ ವಿದ್ಯಾರ್ಥಿಗಳು ಕಾಯುವಂತಹ ಒಂದು ಒಂದು ಏನಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಸೊ ಅವರ ಒಂದು ನಿಮ್ಮ ಒಂದು ಹಣೆಬರ ಅಂತ ಹೇಳಬೇಕು, ಅಥವಾ MCC ಅವರು ಮಾಡ್ತಾ ಅಥವಾ ಕೋರ್ಟಿಂದ ಬಂದಿರುವಂಥ ಆದೇಶದ ಪ್ರಕಾರ MCC ಅವರು ಕೊಟ್ಟಿರುವಂಥ ಈ ಒಂದು ಆದೇಶದ ಮೇರೆಗೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಬೇಕು ನನಗೂ ಅರ್ಥ ಆಗ್ತಾ ಇಲ್ಲ. ಭಾಳ ಬೇಜಾರಾಗ್ತಾ ಇದೆ. ಯಾಕಂತಂದರೆ ಈಗ ನೋಡಿ, NMC ಅವರು ಆಲ್ರೆಡಿ 14ನೇ ತಾರೀಕಿನಿಂದ ಪ್ರೇಮಿಗಳ ದಿನ ಅವತ್ತೇ ನಿಮ್ಮ ಮೆಡಿಕಲ್ ಕಾಲೇಜನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ MCC ಅವರು ನೋಡಿದರೆ ಕೋರ್ಟಿನ ಆಧಾರದ ಮೇಲೆ 5ನೇ ತಾರೀಕು ಸೆಕೆಂಡ್ ರೌಂಡ್ ಮುಗೀತದೆ, ಅದಾದಮೇಲೆ ನೀವು ಸ್ಟೇಟ್ ಸೆಕೆಂಡ್ ರೌಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೂ ಇವರಿಗೂ ತಾಳಮೇಳವಿಲ್ಲದೆ ಮಿಡಲ್ ರಿಮೆಂಬರ್, ಸೊ ಅಂದರೆ ತ್ರಿಶಂಕು ಸ್ಥಿತಿಯಲ್ಲಿ ಸಿಕ್ಕಾಕೊಂಡಿರೋನು ನಮ್ಮ ವಿದ್ಯಾರ್ಥಿ ಮಾತ್ರ. ಆ ವಿದ್ಯಾರ್ಥಿಯ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಸೊ ಕಾಳಜಿ ಇಲ್ಲ ಅಂದ್ರೇನು, ಅಟ್ಲೀಸ್ಟ್ NMC ಅವರು ತಮ್ಮ ಒಂದು ಶೆಡ್ಯೂಲನ್ನಾದರೂ ಮುಂದೆ ಹಾಕಬೇಕು, ಅಥವಾ ಇದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ಟಾಗಿ ಆದರೂ ಹೇಳಬೇಕು. ಸೊ ಇವ್ಯಾವುದರ ಬಗ್ಗೆಯೂ ಇನ್ಫಾರ್ಮೇಷನನ್ನೇ ಕೊಡ್ತಾ ಇಲ್ಲ. ಸೊ ಇರಲಿ, ಈಗ ಬಂದಿರುವಂಥ ನ್ಯೂಸ್ ಇಷ್ಟೇ. MCC ಅವರ ಕಡೆಯಿಂದ ಕ್ಲಿಯರ್ ಕಟ್ಟಾಗಿ ಬಂದಿರುವಂಥ ಇನ್ಫಾರ್ಮೇಷನ್ನು KE ಅವರಾಗಲಿ ಅಥವಾ ಯಾವುದೇ ಸ್ಟೇಟ್ದವರಾಗಲಿ ತಮ್ಮ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗನ್ನು ಸೊ MCC ಸೆಕೆಂಡ್ ರೌಂಡ್ ಆದಮೇಲೆ ಮಾಡಬೇಕು. ಯಾಕೆ ಅಂತಂದರೆ, MCC ಸೆಕೆಂಡ್ ರೌಂಡ್ ಆದಮೇಲೆ ತಮ್ಮ ಒಂದು ಲೀಸ್ಟ್ ಆಫ್ ಅಡ್ಮಿಟೆಡ್ ಕ್ಯಾಂಡಿಡೇಟ್ಸನ್ನು ಉಳಿದಿರುವಂಥ ಸೀಟನ್ನಂತೂ ವಾಪಸ್ ಕೊಡೋದಿಲ್ಲ, ಆದರೆ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ದೋಸ್ ಹೂ ಹ್ಯಾವ್ ಗಾಟ್ ಅಡ್ಮಿಷನ್ ಅಂತ ಒಂದು ಲೀಸ್ಟನ್ನು ಸ್ಟೇಟ್ದವ್ರಿಗೆ ಕಳಿಸ್ಕೊಡ್ತಾರೆ. ಅಂತಹ ವಿದ್ಯಾರ್ಥಿಗಳನ್ನು ಸ್ಟೇಟ್ ಕೌನ್ಸಿಲಿಂಗಲ್ಲಿ ಭಾಗವಹಿಸೋದಕ್ಕೆ ಬಿಡೋದಿಲ್ಲ. ಓಕೆ, ಆ ಒಂದು ಕಾರಣಕ್ಕೆ ಸೊ ಕೋರ್ಟಿನ ಆದೇಶದ ಮೇಲೆ MCC ಅವರು ಕೊಟ್ಟಿರುವಂತಹ ನೋಟಿಫಿಕೇಷನ್ ಇದು. ಸೊ ಡೆಫಿನೆಟ್ಲಿ ಇದು ಗುಡ್ ನ್ಯೂಸ್ ಅಲ್ಲ, ಬಟ್ ನನ್ನ ಜವಾಬ್ದಾರಿ ಈ ಒಂದು ವಿಷಯವನ್ನು ನಿಮಗೆಲ್ಲ ತಿಳಿಸ್ಕೊಡೋ ಅಂಥದ್ದು. ಸೊ ಅದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ವರಿ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊಳ್ಳೋದರಲ್ಲಿ ಅರ್ಥವೇ ಇಲ್ಲ. ಯಾಕಂತಂದರೆ ಇವು ಯಾವ ಪ್ರಾಬ್ಲಮ್ಗೂ ಕೂಡ ನಮ್ಮ ಹತ್ತಿರ ಸೊಲ್ಯೂಷನ್ ಇಲ್ಲ. ನಾವು ಇಲ್ಲಿ ಓನ್ಲಿ ಪೂಜಾ ಅಂದರೆ ಭಕ್ತರಷ್ಟೇ, ದೇವರು ಏನು ವರ ಕೊಡ್ತಾನೆ ಅದನ್ನು ತೊಗೊಂಡು ಹೋಗಬೇಕಷ್ಟೇ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.